ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 8 ಪೇಜ್ ನಂಬರ್ 90 ನ್ಯಾಯ ತೀರ್ಪಿನ ದಿನ. ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಗುಣವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿನವನ್ನು ಗೊತ್ತು ಮಾಡಿದ್ದಾನೆ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದೂ ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಅಪೊಸ್ತಲರ ಕೃತ್ಯಗಳು 17:31 ಹಾಗೂ 1 ಯೋಹಾನ 2:1. ನ್ಯಾಯ ತೀರ್ಪಿನ ದಿನದ ಬಗ್ಗೆ ಬಹಳ ಅಸ್ಪಷ್ಟವಾದ ಮತ್ತು ಅನಿರ್ದಿಷ್ಟವಾದ ಕಲ್ಪನೆಗಳು ಮೇಲುಗೈ ಸಾಧಿಸಿವೆ. ಸಾಮಾನ್ಯವಾಗಿ ಮನಸ್ಸಿಗೆ ತಂದುಕೊಳ್ಳುವ ದೃಷ್ಟಿಕೋನವೆಂದರೆ ಕ್ರಿಸ್ತನು ಭೂಲೋಕಕ್ಕೆ ಬರುತ್ತಾನೆ, ಶ್ವೇತವರ್ಣದ ಮಹಾಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ, ಭೂಕಂಪಗಳು, ಸಮಾಧಿಗಳ ತೆರೆಯುವಿಕೆ, ಬಂಡೆಗಳ ಸಿಳುವಿಕೆ, ಪರ್ವತಗಳ ಕುಸಿಯುವಿಕೆ ಇವೇ ಮುಂತಾದ ಪ್ರಕೃತಿಯ ಮಹಾವಿಕೋಪಗಳ ಮಧ್ಯೆ ಭಕ್ತರುಗಳನ್ನು ಮತ್ತು ಪಾಪಿಗಳನ್ನು ಅವರವರ ಸ್ಥಾನಕ್ಕನುಸಾರವಾಗಿ ನ್ಯಾಯ ತೀರ್ಪಿಗಾಗಿ ಕರೆಯುತ್ತಾನೆ. ಭಯದಿಂದ ಕಂಪಿಸುತ್ತಿರುವ ಪಾಪಿಗಳನ್ನು ಅವರ ಪೂರ್ವಾಭ್ಯಾಸವನ್ನು ಪುನಃ ಹೇಳುವಂತೆ ಮತ್ತು ಅವರನ್ನು ಪುನಃ ಕರುಣೆಯಿಲ್ಲದ ನಿತ್ಯವಾದ ದಂಡನೆಯ ಸ್ಥಿತಿಗೆ ಹಿಂತಿರುಗಿಸುವಂತೆ ನಿರಂತರವಾದ ದುಃಖದ ಆಳದಿಂದ ಕರೆಯಲಾಗುತ್ತದೆ. ಸಂತರುಗಳನ್ನು, ದಂಡನೆಗೊಳಗಾದವರ ದುಃಖ ವ್ಯವಸ್ಥೆಯನ್ನು, ಹತಾಶೆಯನ್ನು ನೋಡುವಂತೆಯೂ ಅವರ ಸ್ವಂತ ಪ್ರಕರಣಗಳ ಬಗ್ಗೆ ಅಂತಿಮ ನಿರ್ಣಯವನ್ನು ಕೇಳಿಸಿಕೊಂಡು ಹಿಂದಿರುಗುವಂತೆಯೂ ಪರಲೋಕದಿಂದ ತರಲಾಗುತ್ತದೆ. ಪ್ರಚಲಿತದಲ್ಲಿರುವ ವಿಚಾರಣಾ ಸರಣಿಯ ಪ್ರಕಾರ ಎಲ್ಲರೂ ತಮ್ಮ ದಂಡನೆ ಇಲ್ಲವೇ ಪ್ರತಿಫಲವನ್ನು ಮರಣದಲ್ಲಿಯೇ ಹೊಂದಿಕೊಳ್ಳುತ್ತಾರೆ. ಇದನ್ನು ಭಿನ್ನತೆಯ ದೆಸೆಯಿಂದ ಸಾಮಾನ್ಯವಾದ ತೀರ್ಪು ಎಂದು ಕರೆಯುತ್ತಾರೆ ಮತ್ತು ಮೊದಲ ತೀರ್ಪಿನ ಪುನರುತ್ಥಾನೆಯಾಗಿದೆ. ಯಾವುದೇ ಊಹಿಸಬಹುದಾದ ಉದ್ದೇಶವಿಲ್ಲದೆ ಅಂತಿಮವಾದ ಬದಲಾಗಿಸಲಾಗದ ನಿರ್ಣಯವು ಮರಣದಲ್ಲಿ ನೀಡಲಾಗುವುದು ಎಂದು ಅವರು ಹೇಳಿಕೊಳ್ಳುತ್ತಾರೆ. ಮಿಲಿಯಾಂತರ ಜನರ ತೀರ್ಪನ್ನು ನಡೆಸುವ ಈ ಮಹತ್ವವಾದ ಕಾರ್ಯಕ್ಕೆ ವಹಿಸಿಕೊಟ್ಟಿರುವ ಸಮಗ್ರ ಸಮಯವು 24 ಗಂಟೆಗಳ 1 ದಿವಸ ಮಾತ್ರ. ಬ್ರೂಕ್ ಲೈನ್ ಸಭೆಯವರಿಗೂ ಇತ್ತೀಚೆಗೆ ನೀಡಲ್ಪಟ್ಟ ಪ್ರವಚನವೊಂದರಲ್ಲಿ ಈ ಪ್ರಸ್ತಾಪದ ಬಗ್ಗೆ ಸಾಮಾನ್ಯ ದೃಷ್ಟಿಕೋನವನ್ನು ವ್ಯಕ್ತಪಡಿಸಿತು. ನ್ಯಾಯ ತೀರ್ಪಿನ ದಿನದ ವಿವರವಾದ ಕಾರ್ಯ ವಿಚಾರಣೆಯನ್ನು ನೀಡುವುದರ ಮೇಲೆ ಪರಿಣಾಮ ಬೀರುವುದಾಗಿತ್ತು ಮತ್ತು ಅಕ್ಷರಸವಾದ ಒಂದು ದಿನದ ಮಿತಿಯಲ್ಲಿ ಅದು ಪೂರೈಸುವಂತೆ ಅಸ್ವಾಭಾವಿಕವಾಗಿ ಪ್ರತಿನಿಧಿಸಲ್ಪಟ್ಟಿತ್ತು. ಇದೊಂದು ಅಪಕ್ವವಾದ ವಿಚಾರಧಾರೆಯಾಗಿದೆ ಮತ್ತು ಸಂಪೂರ್ಣ ಸ್ಫೂರ್ತಿದಾಯಕ ವಾಕ್ಯದೊಂದಿಗೆ ಯಾವುದೇ ಸಾಮರಸ್ಯವನ್ನು ಹೊಂದಿಲ್ಲ. ಇನ್ನೂ ಹೆಚ್ಚಾಗಿ ನಮ್ಮ ಕರ್ತನ ಕುರಿ ಮತ್ತು ಆಡುಗಳ ಸಾಮ್ಯದ ಮತ್ತಾಯ 25:31-46 ಅಕ್ಷರಸವಾದ ಅರ್ಥ ವಿವರಣೆಯಿಂದ ಚಿತ್ರಿಸಲಾಗಿದೆ. ಒಂದು ರೂಪಕಾತ್ಮಕ ಸಾಂಕೇತಿಕವಾದ ಭಾಷೆಯ ಮೇಲೆ ಅಕ್ಷರಸವಾಗಿ ಒತ್ತಾಯಪೂರ್ವಕವಾದ ಅಸಂಬಂಧತೆಯನ್ನು ಹೇರುವ ಪ್ರಯತ್ನವನ್ನು ನಿರೂಪಿಸುವುದಾಗಿದೆ. ಒಂದು ಸಾಮ್ಯವು ಯಾವಾಗಲೂ ಕರಾರುವಕ್ಕದ ಹೇಳಿಕೆಯಾಗದು, ಆದರೆ ಅದು ಕೇವಲ ಸತ್ಯವನ್ನು ಅನೇಕ ವಿಧದಲ್ಲಿ ಅದರಂತೆಯೇ ಇರುವ ಮತ್ತೊಂದರಿಂದ ನಿರೂಪಿಸುವುದಾಗಿದೆ. ಈ ಸಾಮ್ಯಗಳು ನ್ಯಾಯ ತೀರ್ಪನ್ನು ಯಾವ ರೀತಿ ನಡೆಸಲಾಗುತ್ತದೆ ಎಂದು ತಿಳಿಸುವ ಅಕ್ಷರಸವಾದ ಹೇಳಿಕೆಯಾಗಿದ್ದರೆ ಅದು ನಾವು ಓದುವಂತೆ ಅಕ್ಷರಸವಾಗಿ ಕುರಿ ಆಡುಗಳಿಗೆ ಅನ್ವಯವಾಗುತ್ತದೆಯೇ ಹೊರತು ಮಾನವ ಜಾತಿಯವರಿಗೆ ಅಲ್ಲವೇ ಅಲ್ಲ. ನಾವೀಗ ದೇವರು ನಿಗದಿಪಡಿಸಿದ ಮಹಾತೀರ್ಪಿನ ದಿನದ ಕಾರ್ಯ ಮತ್ತು ಫಲಿತಾಂಶಗಳ ಬಗ್ಗೆ ಇನ್ನೂ ಹೆಚ್ಚು ಧರ್ಮಗ್ರಂಥ ಆಧಾರಿತವಾದ ಮತ್ತು ಸಮಂಜಸವಾದ ದೃಷ್ಟಿಕೋನದಿಂದ ನೋಡುವವರೆಗೂ ಇದರೊಂದಿಗೆ ಸಮಂಜಸವಾದ ಮತ್ತು ಧರ್ಮಶಾಸ್ತ್ರದ ಆಧಾರಿತ ತೀರ್ಮಾನಗಳನ್ನು ಎಲ್ಲ ಸಾಮ್ಯಗಳು ಮತ್ತು ಚಿತ್ರಣಗಳು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.